ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ಹತ್ರ ಇರುವ ಸಣ್ಣ ಬೆಲ್ ಐಕನ್ ಇದೆಯಲ್ಲ ಅದನ್ನೊಂದು ಸಲ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನಾನಿವತ್ತು ಶೇರ್ ಮಾಡ್ತಿರೋದು ಹೇಗೆ ಮನೆಯಲ್ಲಿ ಲಿಪ್ ಬಾಮ್ ಮಾಡ್ಬೋದಂತ. ಇದು ತುಂಬ ಸುಲಭವಾದ ವಿಧಾನದಲ್ಲಿ ನಿಮಗೆ ಲಿಪ್ ಬಾಮ್ ಅನ್ನು ಮನೆಯಲ್ಲೇ ತಯಾರಿಸಬಹುದು. ಅದು ಹೇಗೆ ಅಂತ ನೋಡೋಣ. ಮನೆಯಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ವ್ಯಾಸ್ಲಿನ್ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಮಚ ನಾನಿಲ್ಲಿ ಬೀಟ್ರೂಟ್ ಜ್ಯೂಸ್ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾನೆ ಇರಬೇಕು. 5 ಮಿನಿಟ್ಸ್ ತನಕ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಿಮಗೆ 1-5 ಡ್ರಾಪ್ಸ್ ಆಲ್ಮಂಡ್ ಆಯಿಲ್ ಹಾಕಬೇಕು. ಅದು ಇಲ್ಲ ಅಂದರೆ ಕೊಕೊನಟ್ ಆಯಿಲ್, ವರ್ಜಿನ್ ಕೊಕೊನಟ್ ಆಯಿಲನ್ನು ಯೂಸ್ ಮಾಡಬೇಕು. ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆದ ನಂತರ ನಿಮಗೆ ಫೈನಲಿ ವೈಟಮಿನ್ ಆಯಿಲ್ ಇಲ್ಲ ಅಂದರೆ ವೈಟಮಿನ್ ಕ್ಯಾಪ್ಸುಲ್ ಯೂಸ್ ಮಾಡಿ. ಓಕೆ, ಇವಾಗ ಲಿಪ್ ಬಾಮ್ ರೆಡಿ ಆಗಿದೆ. ಇದನ್ನು ರಾತ್ರಿ ಯಾವಾಗಲೂ ಮಲಗೋ ಮುಂಚೆ ಅಪ್ಲೈ ಮಾಡಿ ಮಲಗೋದ್ರಿಂದ ನಿಮ್ಮ ತುಟಿಗೆ ಕಪ್ಪಗಿನ ಇರುವ ತುಟಿ ಪಿಂಕ್ ಕಲರಾಗಿ ಸಿಗುತ್ತೆ. ಇದು ಡ್ರೈ ಇರುವ ಲಿಪ್ಪಿಗೆ ತುಂಬ ತುಂಬ ಒಳ್ಳೆಯದು. ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡೋಕ್ಕೂ ಮರಿಬೇಡಿ. ತುಟಿ ಕಪ್ಪಾಗೋಕ್ಕೆ ಮೇನ್ ರೀಸನ್ ನೀರು ಕುಡಿಯೋದೇ ಇರೋದ್ರಿಂದ ತುಟಿ ಕಪ್ಪಾಗುತ್ತೆ. ಹಾಗೆ ತುಂಬ ನೀರು ಕುಡಿಯೋಕ್ಕೆ ಟ್ರೈ ಮಾಡಿ. ತುಂಬ ಹೊತ್ತು ಬಿಸಿಲಿನಲ್ಲಿ ನಿಲ್ಲೋದ್ರಿಂದ ಕೂಡ ಇದು ಒಂಥರ ಕಪ್ಪಾಗುತ್ತೆ. ಪ್ರಾಡಕ್ಟ್ ಲಿಪ್ಸ್ಟಿಕ್ ಯೂಸ್ ಮಾಡೋದ್ರಿಂದ ಲಿಪ್ ಕಪ್ಪಗಾಗುತ್ತೆ. ಅದಕ್ಕೋಸ್ಕರ ಒಳ್ಳೆ ಬ್ರ್ಯಾಂಡನ್ನೇ ಯೂಸ್ ಮಾಡಿ. ಅದಕ್ಕಿಂತ ಮುಂಚೆ ಯಾವುದಾದ್ರೂ ಆಯುರ್ವೇದಿಕ ಲಿಪ್ ಬಾಮ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಲಿಪ್ಸ್ಟಿಕ್ ಹಾಕೋ ಮುಂಚೆ. ಡಯಟ್ ಮಾಡುವಾಗ ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ಕೆಲವರು ಡಯಟ್ ಮಾಡ್ತಾರೆ, ಆವಾಗ ವೈಟಮಿನ್ನ ಕೊರತೆ ಇರೋದ್ರಿಂದ ಲಿಪ್ಪು ಕಪ್ಪಾಗೋಕ್ಕೆ ಕಾರಣ. Friends, thank you for watching. Bye.